ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಒಂದು ಸಾಂಗ್ ಕೂಡ ಮಾಡಿ ಹದ್ದಿನಲ್ಲಿ ರಿಲೀಸ್ ಮಾಡ್ತೀರಿ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಒಂದು ನಾನು ಏನು ಹೇಳ್ಬೇಕಂದ್ರೆ ಈ ಒಂದು ವಾರದಲ್ಲಿ 10 ದಿನ ಮ್ಯಾಕ್ಸು ಒಂದು ಹಾಡು ರಿಲೀಸ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಮನೆ ಬಗ್ಗೆ. ಸೊ ಅದನ್ನು ತುಂಬ ಜೋರಾಗೇ ಇರುತ್ತೆ ಅಂತ ನಾನು ಈವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅದು ಕಾಯಿ ನೀವು, ಈಶಾನಿ ಯಾರು ಅಂತ ನಿಮಗೆ ಈವಾಗ ಗೊತ್ತಾಗುತ್ತೆ. ನಿಮ್ಮ ಫ್ಯಾನ್ಸ್ಗೆ, ನಿಮ್ಮನ್ನು ಪ್ರೀತಿ ಮಾಡುವಂಥ ಫ್ಯಾನ್ಸ್ಗೆ ಆ್ಯಂಡ್ ನಿಮ್ಮನ್ನು ಮನೆ ಮಗಳು ಅಂತ ಸ್ವೀಕಾರ ಮಾಡಿ 1 ತಿಂಗಳುಗಳ ಕಾಲ ಹೆಚ್ಚು ನೀವು ಮನೇಲಿರೋ ಥರ ನಿಮಗೆ ಒಂದು ಪ್ರೀತಿ ಕೊಟ್ಟಂಥ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ನಿಮ್ಮ ಮಾತು. ನೀವೆಷ್ಟು ನನಗೆ ಪ್ರೀತಿ ಕೊಟ್ಟಿದ್ದೀರ ಮತ್ತು ಆ ಸಪೋರ್ಟು ಅದೆಲ್ಲ ನೀವು ಕೊಟ್ಟಿದ್ದೀರ ಅಂತ ನನಗೆ ತುಂಬ ಖುಷಿನೇ. ಅದು ಯಾವಾಗಲೂ ಇರಲಿ ಅಂತ ನನಗೆ ನಾನು ನಿಮಗೆ ಕೇಳ್ತೀನಿ. ಯಾಕೆ ಅಂದರೆ ಸಾರಿ, ನಾನು ಡಿಸಪಾಯಿಂಟ್ ನಿಮ್ಮನ್ನ ಮಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಅದರಿಂದ ಸಾರಿ, ಪ್ಲೀಸ್ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಬಟ್ ಡೆಫಿನೆಟ್ಟು ನಾನು ಕಮ್ ಬ್ಯಾಕು ಇನ್ನೂ ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಿಮ್ಮನ್ನ ಡಿಸಪಾಯಿಂಟ್ ಮಾಡೋಕ್ಕೆ ನಾನು ಬಿಡಲ್ಲ ಇವಾಗಿಂದ. ನೀವು ಖುಷಿಯಾಗಿರಿ, ನೀವು ನನ್ನ ನಿಮ್ಮ ಸಪೋರ್ಟು ನನಗೆ ಮುಖ್ಯ, ನಿಮ್ಮ ಪ್ರೀತಿ ನಂಗೆ ಮುಖ್ಯ. ಆವಾಗೂ ಆವಾಗಿತ್ತು ನಾನು ಬಿಗ್ ಬಾಸ್ ಮನೇಲಿರುವಾಗ, ಇವಾಗಲೂ ಇರಲಿ, ನಾನು ನಿಮ್ಮನ್ನ ಇವಾಗಿಂದ ಡಿಸಪಾಯಿಂಟ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಏಷಾನಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಕನ್ನಡಿಗರ ಮನೆ ಮಗಳಾಗಿದ್ದೀರಾ. ಇನ್ನೂ ಕೂಡ ಜನ ಪ್ರೀತಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಹೋಗಿ, ನಮ್ಗೆ ಹೆಚ್ಚು ಹೆಚ್ಚು ಮನೋರಂಜನೆಯನ್ನು ಕೊಡ್ತಾ ಹೋಗಿ. ನಿಮ್ಮನ್ನ ನಿಜಕ್ಕೂ ನಮ್ಮ ಕನ್ನಡಿಗರು ಅಪ್ಪಿದ್ದಾರೆ, ಒಪ್ಪಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಅದು ನನಗೆ ತುಂಬ ಖುಷಿ. ಆ್ಯಂಡ್ ಎಲ್ಲರಿಗೂ ನಾನು ಮಚ್ ಲವ್ ಆಲ್ವೇಸ್. ಬಟ್ ಏನೋ ಮಾಡೋಕ್ಕಿದೆ, ಅದನ್ನು ಮಾಡಿ ಮುಗಿಸ್ಬಿಡಿ ಫಸ್ಟು ಎಲ್ಲವೂ. ಡೆಫಿನೆಟ್ ಎಲ್ಲ ಇವಾಗ ಈ ರಿಲೀಸು ರಿಲೀಸ್ ಬ್ಯಾಕ್ ಟು ಬ್ಯಾಕು ಹಾಡುಗಳು ರಿಲೀಸ್ ಆಗ್ತಾನೆ ಇರುತ್ತೆ, ಕಾಯ್ತಾರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.